ಸ್ವಾಮಿ ವಿವೇಕಾನಂದ ಪಾರ್ಕ್ ಅಶ್ವತ್ಥನಗರ ಶಿವಮೊಗ್ಗ. ಜೆಸಿಐ ಶಿವಮೊಗ್ಗ, ವಿವೇಕ ಫೌಂಡೇಶನ್, ಚಿತ್ರಕಲಾ ಸಂಘ, ಶಿಕ್ಷಕರ ಸಂಘ, ಪರಿವರ್ತನಾ ಸೇವಾ ಬಳಗದ ವತಿಯಿಂದ ಆಯೋಜಿಸಿದ್ದ ಶಿವಮೊಗ್ಗ ನಗರದ ಶಾಲಾ ವಿದ್ಯಾರ್ಥಿಗಳಿಗೆ ಪರಿಸರ ಚಿತ್ರಕಲೆ ಸ್ಪರ್ಧೆ ಹಾಗೂ ನಮ್ಮ ಶಿವಮೊಗ್ಗ ನಮ್ಮ ಹೆಮ್ಮೆ ಅಭಿಯಾನವನ್ನು ಶಾಸಕ ಚನ್ನಬಸಪ್ಪ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಚನ್ನಬಸಪ್ಪ ಅವರು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಸದ ಬಿವೈ ರಾಘವೇಂದ್ರ, ವಿಧಾನ ಪರಿಷತ್ ಸದಸ್ಯರಾದ ರುದ್ರೇಗೌಡರು ಹಾಗೂ ಡಿಎಸ್ ಅರುಣ್, ಮಾಜಿ ಸೂಡ ಅಧ್ಯಕ್ಷರಾದ ಜ್ಯೋತಿ ಪ್ರಕಾಶ್ ಹಾಗೂ ನಾಗರಾಜ್, ಮಹಾನಗರ ಪಾಲಿಕೆ ಸದಸ್ಯರಾದಂತಹ ವಿಶ್ವಾಸ್, ಬಿಜೆಪಿ ಮುಖಂಡರಾದ ಡಾಕ್ಟರ್ ಧನಂಜಯ ಸರ್ಜಿ, ಪರಿಸರ ನಾಗರಾಜ್ ಹಾಗೂ ಹರ್ಷ ಕಾಮತ್ ಉಪಸ್ಥಿತಿಯಲ್ಲಿದ್ದರು. ಸ್ವಾಮಿ ವಿವೇಕಾನಂದ ಪಾರ್ಕ್ ಅಶ್ವತ್ಥನಗರ ಶಿವಮೊಗ್ಗ, ಜೆಸಿಐ ಶಿವಮೊಗ್ಗ, ವಿವೇಕ ಫೌಂಡೇಶನ್, ಜಿಲ್ಲಾ ಚಿತ್ರಕಲಾ ಸಹಕಾರ ಸಂಘ, ಪರಿವರ್ತನಾ ಸೇವಾ ಬಳಗದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಿವಮೊಗ್ಗ ನಗರದ ಶಾಲಾ ವಿದ್ಯಾರ್ಥಿಗಳಿಗೆ ಪರಿಸರ ಚಿತ್ರಕಲಾ ಸ್ಪರ್ಧೆ ಹಾಗೂ ನಮ್ಮ ಶಿವಮೊಗ್ಗ ನಮ್ಮ ಹೆಮ್ಮೆ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಸ್ವಾಮಿ ವಿವೇಕಾನಂದ ಪಾರ್ಕ್ನ ವಿವಿಧ ಕಾಮಗಾರಿಗಳ ಉದ್ಘಾಟನೆಯನ್ನು ಕೂಡ ಮಾಡಲಾಯಿತು. ಇದಕ್ಕೆ ಕೈ ಜೋಡಿಸಿದೆಲ್ಲ ಆತ್ಮೀಯ ಜೆಸಿ ಇರ್ಬೋದು ತಾಲೂಕು ಕೂಡ ಮಾಡ್ತಾ ಇದ್ದೆ ವೇದಿಕೆ ಪರವಾಗಿ ಎಲ್ಲರೂ ಕೂಡ ಸ್ವರೂಪ ಈ ಸಂದರ್ಭದಲ್ಲಿ ಕೈ ಜೋಡಿಸಿದ ಎಲ್ಲ ಸ್ನೇಹಿತರಿಗೆ ಅಭಿನಂದನೆ. ತುಂಬ ಒಂದು ಮಾಡೆಲ್ ಒಂದು ಪಾರ್ಕ್ ಆಗಿ ಪರಿಸರ ಉಳಿಸ್ಬೇಕು ಮತ್ತು ನಿಲ್ಲಿಸಿ ಜಾಗವನ್ನು ತೆಗೆದುಕೊಂಡು ಸನ್ಮಾನಿಸಿದ ಜ್ಯೋತಿ ಪ್ರಕಾಶ್ ಅವರಿಂದ ಹಿಡಿದು ಈಶ್ವರಪ್ಪನವರು, ಚನ್ನಬಸಪ್ಪನವರು, ಅರುಣ್ ಅವರು, ವಿಶೇಷವಾಗಿ ನಮ್ಮ ಜೆಸೆ ಇತರ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಿಂದ ಈ ಪವಿತ್ರವಾದಂತಹ ಕಾರ್ಯಕ್ರಮ ಆಗಿದೆ. ಮನುಷ್ಯ ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ನಂದೇ ಅನ್ಕೋಬಿಟ್ಟಿದ್ದಾರೆ. ಎಲ್ಲ ಪರಿಸರದಲ್ಲಿ ವಾಸ ಮಾಡುವಂತಹ ಎಲ್ಲ ಕ್ರಿಮಿಕೀಟಗಳಾಗಿರ್ಬೋದು, ಪರಿಸರಕ್ಕಿರ್ಬೋದು, ತಂದೇ ಆದಂತಹ ರೈಟ್ಸ್ ಇದೆ. ನಮ್ಮ ತಪ್ಪಿನಿಂದ ಮಾಡಿಕೊಳ್ಳುವಂತಹ ಅನೇಕ ರೋಗಗಳಿಗೆ ಆ ಕೀಟಗಳ ಮೇಲೆ ದಬ್ಬಾಳಿಕೆ ನಾವು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ನಮ್ಮ ಕಾರ್ಪೊರೇಷನ್ ಸರಿಯಾಗಿ ಕೆಲಸ ಮಾಡಿದ್ರೆ ಡ್ರೈನೇಜ್ ಕ್ಲೀನ್ ಸರಿ ಇಲ್ಲಾಂದ್ರೆ ಸೊಳ್ಳೆಗೂ ಉತ್ಪಾದನೆ ಆಗುತ್ತೆ. ಆ ಸೊಳ್ಳೆ ನಾಳೆ ಕಳಿಸೋದು ನಮಗೆ, ಅದನ್ನು ಸಾಯಿಸೋದು ನಾವೇ ಮತ್ತೆ. ಹಾಗಾಗಿ ಪರಿಸರವನ್ನ ಹಾಳು ಮಾಡಲಿಕ್ಕೆ ಅದಕ್ಕೆ ಬೇಕಾದ ವಾತಾವರಣ ಸೃಷ್ಟಿ ಮಾಡೋದು ನಾವೇ.
ಆಮೇಲೆ ಪರಿಸರನ ದಬ್ಬಾಳಿಕೆ ಮಾಡೋದು ನಾವೇ. ಈ ರೀತಿಯ ಮನುಷ್ಯನ ಪರಿಸ್ಥಿತಿ ಬದಲಾವಣೆ ಆಗ್ಬೇಕು. ಸೊ ಆ ದೃಷ್ಟಿಯಿಂದ ನಾವೆಲ್ಲ ಕೂಡ ಅಭೂತಪೂರ್ವವಾದಂತಹ ಒಂದು ಆರೋಗ್ಯದಂತಹ ಸಮಾಜವನ್ನು ಕಟ್ಟುವ ಕೈಗೊಳಿಸಿದರೆ ವಿಶೇಷ ಸನ್ಮಾನಿಸಿದ ಪ್ರಧಾನಮಂತ್ರಿಗಳು ಅನೇಕ ಪರಿಸರ ಪ್ರೇಮಿ ಕಾರ್ಯಕ್ರಮಗಳನ್ನ ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆದ್ರೆ ಬಯೋ ಎನರ್ಜಿ ಮುಖಾಂತರ ಫೋರ್ ವೀಲರ್ಸ್ ಟೂ ವೀಲರ್ಸ್ ಗಳನ್ನ ಮಾಡಲಿಕ್ಕೆ ಗ್ರೀನ್ ಎನರ್ಜಿ ಮುಖಾಂತರ ಪರಿಸರವನ್ನು ಉಳಿಸಲಿಕ್ಕೆ ಸ್ವಾವಲಂಬನೆ ದೇಶವನ್ನು ಕಟ್ಟುವಲ್ಲಿ ಸನ್ಮಾನಿಸಿದ ಮೋದಿಜಿಯವರು ಕೊಟ್ಟಿದ್ದಾರೆ. ತಾವೇ ಯೋಚನೆ ಮಾಡಿ, ಯಾವ ದೇಶ ವೀಸಾವನ್ನ ರಿಜೆಕ್ಟ್ ಮಾಡಿತ್ತು ಅದೇ ದೇಶ ರತ್ನದ ಮಳೆಯನ್ನ ಹಾಕಿ ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರನ್ನ ಒಬ್ಬ ದೇಶದ ಮೊದಲನೇ ಪ್ರಧಾನಮಂತ್ರಿ, ಎರಡು ಬಾರಿ ಅಮೆರಿಕದ ಸೆನೆಟ್ ಅಲ್ಲಿ ಟೂ ಟೈಮ್ಸ್ ಈ ರಾಷ್ಟ್ರವನ್ನ ಉದ್ದೇಶ. ಎಲ್ರಿಗೂ ನಮಸ್ಕಾರ. ವಿಶ್ವ ಪರಿಸರ ದಿನದ ಅಂಗವಾಗಿ ಇವತ್ತು ನಮ್ಮ ಅಶ್ವತ್ಥನಗರದಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಪಾರ್ಕ್ನಲ್ಲಿ ಶಾಲಾ ಮಕ್ಕಳಿಗೆ ಚಿತ್ರ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ವಿ. ಅದು ಕೂಡ ಪರಿಸರದ ಬಗ್ಗೆ. ಸುಮಾರು ಒಂದು 100-200 ಜನ ಬರುವಂಥ ನಿರೀಕ್ಷೆ ಇತ್ತು. ಸುಮಾರು 500 ಹೆಚ್ಚು ಮಕ್ಕಳು ಈ ಒಂದು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದು ವಿಶೇಷ ಮೆರುಗನ್ನು ಮೂಡಿಸಿದ್ದಾರೆ. ಈ ಒಂದು ಪಾರ್ಕ್ನ ಕೇವಲ ಕಟ್ಟಡಗಳಲ್ಲೇ ನಿರ್ಮಾಣ ಮಾಡದೆ ನೈಸರ್ಗಿಕವಾಗಿರಬೇಕು ಅಂತೇಳಿ, ಪ್ರಕೃತಿಯ ಮಡಿಲಲ್ಲಿ ಪ್ರಕೃತಿಯಾಗೇ ಇರಬೇಕು ಅಂತೇಳಿ ನಿರ್ಮಾಣ ಮಾಡ್ತಕ್ಕಂಥ ಈ ಪಾರ್ಕ್ಗೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಕೂಡ ಇದಕ್ಕೆ ಒಂದು ಅನುದಾನವನ್ನು ನೀಡಿ ಇವತ್ತು ಒಂದು ಡಂಪಿಂಗ್ ಯಾರ್ಡ್ ಆಗಿರ್ತಕ್ಕಂಥ ಪಾರ್ಕ್ ಇವತ್ತು ಇಷ್ಟು ಉಪಯುಕ್ತವಾಗಿ ಇರಲಿಕ್ಕೆ ಎಲ್ಲ ಜನಪ್ರತಿನಿಧಿಗಳು ಕಾರಣ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಮ್ಮ ಶಿವಮೊಗ್ಗ ನಮ್ಮ ಹೆಮ್ಮೆ ಅಂತೇಳಿ, ಅಂದರೆ ನಾನೊಬ್ಬ ಶಿವಮೊಗ್ಗದನಾಗಿ ನನಗೆ ಶಿವಮೊಗ್ಗದ ಬಗ್ಗೆ ಪ್ರೌಢ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಆ ಒಂದು ಬೋರ್ಡ್ಗಳನ್ನು ಲಾಂಛನವನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಕೂಡ ಇವತ್ತು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರು, MLA ಅವರು, ಶಾಸಕರು ಎಲ್ಲರೂ ಕೂಡ VIPಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಿವತ್ತು ಶಿವಮೊಗ್ಗ ನಗರದಲ್ಲಿ ಎಲ್ಲಿ ಬೇಕೋ ಅಲ್ಲಿ ಕಸವನ್ನು ಹಾಕ್ತಾ ಇದ್ದಾರೆ, ಹೀಗೆ ಚಾನಲ್ಗಳಿಗೆ ನೀರನ್ನು ಚರಂಡಿ ನೀರನ್ನು ಬಿಡ್ತಾ ಇದ್ದಾರೆ, ಈ ರೀತಿಯೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಅವೇರ್ನೆಸ್ ಮೂಡೋ ದೃಷ್ಟಿಯಲ್ಲಿ ನಮ್ಮ ಶಿವಮೊಗ್ಗ ನಮ್ಮ ಹೆಮ್ಮೆ ಎಂಬ ಲಾಂಛನದ ಅಡಿಯಲ್ಲಿ ಸಾಕಷ್ಟು ಫಲಕಗಳನ್ನು ನಾವು ಅಲ್ಲಿ ಅವೇರ್ನೆಸ್ಗೋಸ್ಕರ ಹಾಕ್ತಾ ಇದ್ದೇವೆ. ಹಾಗೆಯೇ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ವಿನಾಯಕನಗರದ ಯುವಕರು, ಛತ್ರಪತಿ ಶಿವಾಜಿ ಯುವಕರ ಸಂಘದವರು ಇವತ್ತು ಸುಮಾರು 20 ಹೆಚ್ಚು ಯೂನಿಟ್ಗಳ ರಕ್ತವನ್ನು ದಾನವನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳಿಗೆ ಇವತ್ತು ಇಲ್ಲಿ ಚಾಲನೆ ಕೊಟ್ಟಿದ್ದೀವಿ. ನಮ್ಮ MLC ರುದ್ರೇಗೌಡರ ಒಂದು ಅನುದಾನದಲ್ಲಿ ಆದಂತಹ ಜಿಮ್ಮನ್ನು, ಓಪನ್ ಜಿಮ್ಮನ್ನು ಕೂಡ ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಹಾಗೆ ಸೂಡೋದಿಂದ ಬಂದಂಥ ಅನುದಾನದಲ್ಲಿ ಇವತ್ತು ವಾಕಿಂಗ್ ಪಾತ್, ಅಂದರೆ ಸುಮಾರು ಒಂದು 2 ಕಿಲೋಮೀಟ್ರ್ ಇರತಕ್ಕಂಥ ಈ ಪಾರ್ಕಲ್ಲಿ 1.5 ಕಿಲೋಮೀಟ್ರಷ್ಟು ವಾಕಿಂಗ್ ಪಾತನ್ನು ಮಾಡಿದ್ದೀವಿ. ಅದಕ್ಕೆ ಒಂದು ವಾಕಿಂಗ್ ಪಾತ್ನ ಚಾಲನೆಯನ್ನು ಕೂಡ ಇವತ್ತು ನಮ್ಮ ನೂತನ ಶಾಸಕರಾದಂತಹ ಚನ್ನಬಸಪ್ಪನವರು ಕೂಡ ನೀಡಿದ್ದಾರೆ. ಸಾಕಷ್ಟು ವಿಶೇಷ ಅಂತ ಹೇಳಿದ್ರೆ ಇವತ್ತು ರಜೆ LBS ನಗರದ ಸ್ವಾಮಿ ವಿವೇಕಾನಂದ ಪಾರ್ಕ್ ಓಪನ್ ತುಂಬಾ ಚೆನ್ನಾಗಾಯಿತು, ತುಂಬ ಸಕ್ಸಸ್ಫುಲ್ ಆಗಾಯಿತು. ಇಲ್ಲಿ ಇರೋ ಎಲ್ಲ ಸೀನಿಯರ್ ಸಿಟಿಸನ್ಸಿಗೆ ಓಡಾಡಲಿಕ್ಕೆ ಒಂದು ವಾಕ್ ಪಾತ್ ಆಗಲಿ, ಅಥವಾ ಮಕ್ಕಳಿಗೆ ಆಟಾಡಲಿಕ್ಕೆ, ಅಥವಾ ಸ್ಕೂಲ್ ಮಕ್ಕಳು ಏನಾದರೂ ಔಟ್ಡೋರ್ ಈವೆಂಟ್ಸಿಗೆ ಕರ್ಕೊಂಬರ್ಬೇಕು ಅಂತಂದರೆ ಇಲ್ಲಿ ಕರ್ಕೊಂಬರ್ಬೋದು. ಈ ಪಾರ್ಕ್ನಲ್ಲಿ ಎಲ್ಲ ಲೋಕಲ್ ಟ್ರೀಸ್ ಮತ್ತು ಪ್ಲ್ಯಾಂಟ್ಸು, ಫ್ರೂಟ್ಸ್, ಫ್ಲವರ್ಸ್ ಎಲ್ಲ ಗಿಡಗಳನ್ನು ಹಾಕಿದ್ದಾರೆ. ಮುಂದಿನ ಜನ್ರೇಷನ್ ಮಕ್ಕಳಿಗೆ ತೋರಿಸೋದಾಗಲಿ, ಎಜುಕೇಷನ್ ಪರ್ಪಸ್ಗಾಗಲಿ ಚೆನ್ನಾಗಿದೆ. ಯೋಗ ಕೇಂದ್ರ ಓಪನ್ ಮಾಡಿದ್ದಾರೆ, 400-500 ಜನ ಯೋಗ ಮಾಡೋವಂಥದ್ದು ತುಂಬಾ ಚೆನ್ನಾಗಿದೆ. ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಅಥವಾ ವಾಕ್ ಮಾಡೋಕ್ಕೆ ಬಂದಿರೋರಿಗೆ ಜಿಮ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಆಗಿದ್ದು ನಮ್ಮ ಲೋಕಲ್ ಲೀಡರ್, ನಮ್ಮ ಕಾರ್ಪೊರೇಟರ್ ವಿಶ್ವಾಸ್ ಅವರಿಂದ. ಸೊ ಹೀ ಈಸ್ ಅ ವೆರಿ ಗುಡ್ ಲೀಡರ್, ತುಂಬ ಚೆನ್ನಾಗಿ ಸೋಷಿಯಲ್ಗೆ ಮತ್ತು ಕಮ್ಯುನಿಟಿಗೆ ವರ್ಕ್ ಮಾಡಿಬಿಟ್ಟು ಚೆನ್ನಾಗಿ ಮಾಡಿಕೊಟ್ಟಿರೋದ್ರಿಂದ ಇಲ್ಲಿರೋ LBS ನಗರದ ಜನತೆಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದನೂ ವಿಶ್ವಾಸ್ ಅವರಿಗೆ ತುಂಬಾ ಥ್ಯಾಂಕ್ಸ್. ಅಷ್ಟೇ ಸರ್. ನನ್ನ ಹೆಸರು ಆದರ್ಶ್ ಶಿವಾಜಿ ಅಂತ ಹೇಳಿಬಿಟ್ಟು, LBS ನಗರದ ನಿವಾಸಿ. ಇಂದು ಸ್ವಾಮಿ ವಿವೇಕಾನಂದ ಪಾರ್ಕ್ನಲ್ಲಿ ಅತ್ಯುತ್ತಮ ಒಳ್ಳೆಯ ಕಾರ್ಯಕ್ರಮ ಕಂಡಿದ್ದಾರೆ. ಅದ್ರ ಜೊತೆಗೆ 500 ಹೆಚ್ಚು ಮಕ್ಕಳು ಇವತ್ತು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುತ್ತಮವಾದ ಚಿತ್ರವನ್ನು ಬಿಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಪಾರ್ಕಿನ ವಿಶೇಷ ಅಂದರೆ ಎಲ್ಲ ಥರದ ಗಿಡಮೂಲಿಕೆ ಸಸ್ಯಗಳಿರ್ಬೋದು, ಮರಗಳನ್ನ, ಎಲ್ಲ ಥರ ಹಣ್ಣಿನ ಗಿಡಗಳನ್ನ ಇಡುವಂಥ ಪ್ರಯತ್ನಗಳು ಮಾಡಿದ್ದಾರೆ, ಬೆಳೆಸುವಂಥ ಪ್ರಯತ್ನ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಅತ್ಯುತ್ತಮವಾದ ಯೋಗ ಕೇಂದ್ರಗಳನ್ನು ಸಹ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಯೋಗಾಸನ ಮಾಡೋಕ್ಕೆ ಉದ್ದೇಶಕ್ಕೋಸ್ಕರ ಯೋಗದ ಐಟಮ್ಗಳನ್ನ ಸಹ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಹೆಮ್ಮೆಯ ವಿಷಯ ಏನಂತಂದರೆ, ಇಲ್ಲಿನ ಮಹಾನಗರ ಪಾಲಿಕೆ ಸದಸ್ಯರಾದ ವಿಶ್ವಾಸ್ ಅವರು ಹೆಚ್ಚಿನ ಕಾಳಜಿ ವಹಿಸಿಬಿಟ್ಟು ಈ ಪಾರ್ಕನ್ನು ಅಭಿವೃದ್ಧಿಪಡಿಸಬೇಕನ್ನೋ ಉದ್ದೇಶಕ್ಕೋಸ್ಕರ ಹಲವಾರು ರೀತಿಯಲ್ಲ ಹಲವಾರು ನಾಯಕರಿಂದ ಅನುದಾನ ತಂದುಬಿಟ್ಟು
ಇದನ್ನು ಡೆವಲಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇಂಚೂರು ಈ ಏರಿಯಾಕ್ಕೆ ಇದೊಂದು ಒಳ್ಳೆ ಅಮೂಲ್ಯವಾದ ಒಂದು ಕೊಡುಗೆ ಅಂದರೆ ತಪ್ಪಾಗಲಾರದು. ಇಂಥ ಒಂದು ಅತ್ಯುತ್ತಮವಾದ ಸದಸ್ಯರುಗಳಿಂದಾಗಿ ಒಂದಿಷ್ಟು ಏರಿಯಾಗಳು ಡೆವಲಪ್ಮೆಂಟ್ ಆಗಿ ಸಾಧ್ಯ ಆಗ್ತಿದೆ. ಇಂಥವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ, ಇನ್ನೂ ಒಳ್ಳೊಳ್ಳೆ ಅವಕಾಶ ಸಿಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಅದ್ರ ಜೊತೆಗೆ ಈ ಪಾರ್ಕಿನ ಸೌಲಭ್ಯಗಳನ್ನು ಚೆನ್ನಾಗಿ ಎಲ್ಲರೂ ಬಳಸ್ಕೊಂಡು ಇಲ್ಲಿ ಯಾವುದೇ ಥರದ ತೊಂದರೆ ಮಾಡ್ದೇನೆ.